ಕೆಳಗೆ ಬರ್ತೆ ನೂರಿಂದ ಇರುತ್ತೆ. ಇನ್ಫಾರ್ಮೇಶನ್ ನಮ್ಗೆ ಗೊತ್ತೇ ಇರಲಿಲ್ಲ ನಮ್ಮೂರಲ್ಲೇ ಇದ್ದದ್ದು, ಅದನ್ನು ಎಲ್ರಿಗೂ ಗೊತ್ತುಪಡಿಸಿದ್ದಕ್ಕೆ ತುಂಬ ಧನ್ಯವಾದ. ಈ ರೀತಿ ಎಷ್ಟೋ ವಿಷಯಗಳು ನಮ್ಮಲ್ಲಿ ಕೆಲವು ಮಣ್ಣೊಳಗೆ ಹೋಯಿತು. ಸೊ ನಿಮ್ಮಿಂದ ಆ ರೀತಿಯ ಎಲ್ಲ ಕೆಲಸಗಳು ಆಗುವಂಥ ಏನು ದಿಸೆ ನಮಗೆ ಕಾಣಿಸ್ತಾ ಇದೆ. ಸೊ ಯುವ ಬ್ರಿಗೇಡ್ ಕಿಪ್ಟಪ್, ಇದೇ ರೀತಿ ಒಂದು ಯಂಗ್ ಜನ್ರೇಷನ್ ಒಂದು ಸರಿಯಾದ ದಿಕ್ಕಿಗೆ ಹೋದರೆ, ನಾವು ಸಣ್ಣಕಿಪ್ಪತ್ತಿಗೆ ನಮಗೆ ಆರ್ ಎಸ್ ಎಸ್ ಇಲ್ಲೇ ಕ್ಯಾಂಪ್ ಆತ ಇತ್ತು ನಮಗೆ. ಪ್ರತಿ ಬೆಳಿಗ್ಗೆ 5 ಗಂಟೆಗೆ ಎತ್ಕೊಬತ್ತೆ ಇತ್ತು, ಅದರಲ್ಲಿ ಆ್ಯಕ್ಟಿವ್ ಮೆಂಬರಾಗಿ ಕೆಲಸ ಮಾಡಿತ್ತು. ಸೊ ಅದಾದಮೇಲೆ ಎಲ್ಲೋದೆಲ್ಲ ನಾವು ಸಿಟಿ ಬಿಟ್ಟು ಹೋದ್ಮೇಲೆ ಇದೆಲ್ಲ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಈಗ ಮತ್ತನ ಅದನ್ನ ಕಾಂಬು ಸಿಗ್ತಾ ಇತ್ತು, ಭಾಳ ಖುಷಿ ಆಗ್ತಿತ್ತು, ಹೆಮ್ಮೆ ಅನಿಸ್ತಿತ್ತು. ಸೊ ನಿಮ್ಮ ಈ ಚುರುಕುತನಕ್ಕೆ, ಸೊ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಇದೇ ರೀತಿಯ ಒಂದಿಷ್ಟು ಕೆಲಸಗಳು ನಿಮ್ಮಿಂದ ಆಗಲಿ, ಇನ್ನೊಂದಿಷ್ಟು ಕೆದುಕುವಂಥ ಕೆಲಸಗಳಾಗಲಿ, ಇನ್ನೊಂದಿಷ್ಟು ಹೊಸ ವಿಷಯಗಳು ಜನರಿಗೆ ಗೊತ್ತಾಗಲಿ, ಭಾಳ ಖುಷಿಯಾಯಿತು. ಈ ರೀತಿಯ ಅನ್ವೇಷಣೆಗಳು ಇರುವಂಥದ್ದನ್ನ ಮತ್ತನ ಅದು ಯಾಕಿತ್ತು, ಏನಿತ್ತು, ಅದರಿಂದ ಏನು ಯಾವ ಕಾಲಘಟ್ಟದ್ದು ಇದೆಲ್ಲ ನಮಗೆ ಗೊತ್ತಿರಲಿಲ್ಲ. ನಾವು ಇಲ್ಲೇ ಓಡಾಡ್ಕೊಂಡು ಅದನ್ನ ಗಂಧ ಹಚ್ಚಿ ಹೊತ್ತೆ ಇತ್ತು, ಒಳಗೆ ಹೋಗಿ ಒಂದು ಸುತ್ತಿರ್ಕ ಬಂದು ಹಿಂಗೆ ಆನೆಗೊಂದು ಗಂಧ ಆನೆದಂತಕ್ಕೊಂದು ಗಂಧ ಹಚ್ಚಿ ನಮಗೇನೋ ಖುಷಿ. ಸೊ ಅಂಥ ಇದರದ್ದು ಇಷ್ಟು ದೊಡ್ಡ ಇತಿಹಾಸ ಇತ್ತು ನಿಮ್ಮಿಂದ ಗೊತ್ತಾಯಿತು, ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಏನು ಜರ್ನೀಸ್ ಆಗಲಿ, ದೇವ್ರು ನಿಮಗೆ ಆಯುರ್ವ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಸಂತೈಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಕಾರ್ಯಕ್ರಮ ಕರೆಸೋದಕ್ಕೂ ತುಂಬ ಖುಷಿಯಾಯಿತು. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡೋಕ್ಕೆ ನಮಗೆ ಯಾರಿಗೆ ಸಮಸ್ಯೆ. 900 ಪ್ರದೇಶವನ್ನು ಪ್ರಥಮ ಹಂತದಲ್ಲಿ, ಅದು ಕೊರೋನಾದ ಸಂದರ್ಭದಲ್ಲೂ ಸಹ, ಎಲ್ಲರೂ ಒಳಗಿಂದ ಹೊರಗಡೆ ಹೋಗದ ಸಂದರ್ಭದಲ್ಲೂ ಸಹ 900 ಪ್ರದೇಶವನ್ನು ಪರಿಚಯಿಸಿ, ಅಂದರೆ ಅಷ್ಟು ಪ್ಲೇಸನ್ನು ಗುರುತಿಸಿ, ಅದರಲ್ಲೂ ಸಹ ಸೆಲೆಕ್ಟ್ ಆಗಿರುವಂಥ ಪ್ಲೇಸಿಗೆ ಒಂದು ರೆಲೋ ಪ್ಲೇ ಕಾರ್ಡ್, ಅಂದರೆ ವೆಬ್ಸೈಟಲ್ಲಿ ಹೋಗಿದೆ ಆ ಡೀಟೇಲು. ಅದರ ನಂತರ ಆ ಪ್ರದೇಶಗಳಿಗೆ ಬರಲಿಕ್ಕೆ ಗೂಗಲ್ ಲೊಕೇಶನ್ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನು ಗೂಗಲ್ನಲ್ಲಿ ಸಿಗುತ್ತೆ. ನಂತರದಲ್ಲಿ ಈ ಬಂದೋದ ಪ್ರದೇಶಗಳಿಗೆ ಒಂದು ನೋಡಲಿಕ್ಕೆ ಒಂದು ವೆಬ್ಸೈಟ್ ಅಂದು, ಮತ್ತು ಆ ಬೋರ್ಡ್ಗಳನ್ನು ಹಾಕುವ ಒಂದು ಮೂಲಕ ರೆಲ್ಲೋ ಪ್ಲೇಕ್, ಅಂದರೆ ರೆಡ್ ಆ್ಯಂಡ್ ಎಲ್ಲೋ, ನಮ್ಮ ರಾಜ್ಯದ ಧ್ವಜದ ಕಲರ್ನಲ್ಲಿ ಇದು ಮಾಡಿದ್ದಾರೆ. ಈಗ ಆ ಮೂಲಕ ಪ್ರದೇಶವನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ತೋರಿಸಬೇಕು, ಆ ಮೂಲಕ ಬಸರೂನು ಹಾಗೆ ಬೇರೆ ಬೇರೆ ಗ್ರಾಮಗಳನ್ನು ಪರಿಚಯ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ರೀತಿ ಚಿಂತನೆಯನ್ನು ಯುವ ಬ್ರಿಗೇಡ್ ವತಿಯಿಂದ ರಾಜ್ಯಾದ್ಯಂತ ಮಾಡ್ತಾ ಇದೆ. ಅದು ಸಹ ಉಡುಪಿ ಜಿಲ್ಲೆಯಲ್ಲಿ ಈಗ 2 ಪ್ಲೇಸ್ಗಳು ಸೆಲೆಕ್ಟ್ ಆಗಿದೆ. ಒಂದು ಬಸರೂರಿನ ಕಂಚಿನ ಕಂಬ ವಿಚಾರ ಬಗ್ಗೆ, ಎರಡನೇ ಇದು ಕೋಟಾ ಶಿವರಾಮ್ ಕಾರಂತರ ಮನೆಗಳ ವಿಚಾರ ಬಗ್ಗೆ ಸೆಲೆಕ್ಟ್ ಆಗಿದೆ. ಫಸ್ಟ್ ಹಂತದಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಫಸ್ಟ್ ಹಂತದಲ್ಲಿ ಬಸರೂರಿನ ಕಂಚಿನ ಕಂಬ ವಿಚಾರ ಬಗ್ಗೆ ಒಂದು ಬೋರ್ಡ್ ಹಾಕಬೇಕು ಅಂತ ಉದ್ಘಾಟನೆ ಮಾಡಿ ಈಗ ಮಾಡ್ತಾ ಇದ್ದೀವಿ. ಈಗ